ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಸೊ ಮತ್ತೊಂದು ಲೈಫ್ ಸ್ಟೈಲ್ ವ್ಲಾಗ್ಗೆ ನಿಮಗೆ ಸ್ವಾಗತ. ಸೊ ಕಟಿಂಗ್ ಮಾಡಿಸ್ಬೇಕು, ಟೈಮೇ ಸಿಗ್ತಾ ಇಲ್ಲ, ಸಿಕ್ಕಾಬಟ್ಟೆ ಲಾಂಗ್ ಆಗಿಬಿಟ್ಟಿದೆ. ಸೊ ತುಂಬ ಜನ ನೀವು ಹೇಳ್ತಾ ಇದ್ದೀರಾ, ಬ್ರೋ ಕಟಿಂಗ್ ಮಾಡಿಸಿ, ಫುಲ್ಲು ಏರ್ ಲಾಂಗ್ ಬಿಟ್ಬಿಟ್ಟಿದ್ದೀರಾ, ಶಾರ್ಟ್ ಮಾಡಿಸಿ ಅಂತ. ಸೊ ನಾಳೆ ಹೋಗೋ ಪ್ಲ್ಯಾನ್ ಇದೆ, ನೋಡೋಣ ನ್ಯೂ ಲುಕ್ ಹೆಂಗಿರುತ್ತೆ ಅಂತ. ಆಮೇಲೆ ಕಮೆಂಟ್ ಮಾಡಿ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ ಮಿಸ್ ಮಾಡಿದೆ, ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವ್ಲಾಗ್ನ ಶುರು ಮಾಡೋಣ. ಆ್ಯಕ್ಚುಲಿ ನಿನ್ನೆ ಏನಪ್ಪ ಅಂತಂದರೆ, ನಿನ್ನೆ ಒಂದು ಬೆಟ್ಟಕ್ಕೆ ಹೋಗಿದ್ದೆ, ಅಕ್ಕಯ್ಯಮ್ಮ ಬೆಟ್ಟಕ್ಕೆ. ನಾನು ಮತ್ತು ರವಿ ಹೋಗಿದ್ವಿ, ಮೋಟೋ ವ್ಲಾಗ್ ಪ್ಲಸ್ ಆ ಪ್ಲೇಸ್ದು ವ್ಲಾಗ್ ಮಾಡಿದ್ದೀನಿ. ಬಟ್ ತುಂಬ ಜನ ನೋಡಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಸೊ ಇನ್ಕೇಸ್ ನೀವೇನಾದರೂ ನೋಡಿಲ್ಲ ಅಂತಂದರೆ ಹೋಗ್ಬಿಟ್ಟು ಒಂದ್ಸಲ ನೋಡ್ಕೊಂಬನ್ನಿ, ಸಕ್ಕದಾಗಿದೆ ಪ್ಲೇಸು. ಇನ್ಕೇಸ್ ನೀವೇನಾದ್ರು ನೋಡಿಲ್ಲ ಅಂತಂದರೆ ಒಂದ್ಸಲ ನೋಡ್ಕೊಂಡ್ಬನ್ನಿ, ಆ್ಯಂಡ್ ನೀವು ಕೂಡ ಆ ಪ್ಲೇಸ್ಗೆ ಹೋಗ್ಬೋದು. ಸೊ ವೀಕೆಂಡಲ್ಲಿ ಒನ್ ಡೇ ಟ್ರಿಪ್ಗೆ ಸಕ್ಕದ ಜಾಗ, ಹೋಗಿ ಒಂದ್ಸಲ ವಿಸಿಟ್ ಮಾಡಿ. ಓಕೆ, ನಮ್ಮಪ್ಪ ಇದ್ದಾರೆ. ನಮ್ಮಪ್ಪ ಹಾಯ್ ಮಾಡೋ ಸ್ಟೈಲ್ ತುಂಬ ಜನಕ್ಕೆ ಇಷ್ಟ. ಸೊ ಈಗ ತುಂಬ ಜನ ನನ್ನ ಕ್ವಶನ್ ಕೇಳ್ತವ್ರೆ, ಏನಪ್ಪ ಅಂತಂದರೆ, ಬ್ರೋ ನಿಮ್ಮ ಅಪ್ಪ ಅಮ್ಮನ ಚಾನೆಲ್ನಲ್ಲಿ ಯಾವಾಗ ನೆಕ್ಸ್ಟ್ ವೀಡಿಯೋ ಬರೋದು, ಕುಕಿಂಗ್ ವೀಡಿಯೋ ಅಂತ? ಯಾವಾಗ? ಇನ್ನೊಂದು ವಾರ ಆದಮೇಲೆ. ಇನ್ನೊಂದು ವಾರ ಅಂತೆ. ಸೊ ಅವರು ಇನ್ನೊಂದು ವಾರ ಆದಮೇಲೆ ಅಪ್ಪ ಅಮ್ಮನ ಚಾನಲ್ನಲ್ಲಿ ವೀಡಿಯೋ ಬರೋದಕ್ಕೆ ಶುರುವಾಗುತ್ತೆ. ಸೊ ನೀವೆಲ್ಲರೂ ಕೇಳ್ತಾ ಇದ್ರಿ, ನಿಮಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಏರಿಯಾದಲ್ಲಿ ಕ್ರಿಕೆಟ್ ಟೂರ್ನಮೆಂಟು ಮಾಡ್ತಾಯಿದ್ದಾರೆ, ಬ್ಯಾಕ್ಗ್ರೌಂಡಲ್ಲಿ ಮೈಕಲ್ಲಿ ನಿಮಗೆ ವಾಯ್ಸ್ ಕೇಳ್ತಾ ಇರ್ಬೋದು. ನೋಡಿ, ಇವಾಗ ಕೇಳಲಿ ಕೇಳಿಸೋಣ ಅಂತಂದರೆ ಇವಾಗ ಮಾತಾಡಲ್ಲ, ಸಮಟೈಮ್ ಸೈಲೆಂಟಾಗಿರಲಿ, ಯಾರೂ ಮಾತಾಡೋದು ಬೇಡ ಅಂದಾಗ ಜೋರಾಗಿ ಮಾತಾಡ್ತಾರೆ. ಸೊ ಕ್ರಿಕೆಟ್ ಟೂರ್ನಮೆಂಟು, ಒಂದು ಟೈಮಲ್ಲಿ ನಾವು ಸಿಕ್ಕಾಬಟ್ಟೆ ಆಡ್ತಾ ಇದ್ವಿ ಕ್ರಿಕೆಟು, ಬೆಳಗ್ಗೆ ಹೋದರೆ ಸಾಯಂಕಾಲ ಗಂಟ ಮನೇಲಿ ಬರ್ತಾನೆ ಇರಲಿಲ್ಲ. ಆ್ಯಂಡ್ ಟೂರ್ನಮೆಂಟ್ ಆಡಬೇಕು ಅನ್ನೋದು ದೊಡ್ಡ ಕನಸಾಗಿತ್ತು. ನಾವು ಚಿಕ್ಕ ಹುಡುಗರು ಅಂದ್ಬಿಟ್ಟು ಟೂರ್ನಮೆಂಟಲ್ಲಿ ಆಡಿಸ್ತಾ ಇರಲಿಲ್ಲ, ಒಂದೋ ಎರಡೋ ಏನೋ ಆಡಿದ್ದೀನಿ ಟೂರ್ನಮೆಂಟ್ ಅಷ್ಟೇ. ನಾನು ಒಂಥರ ಟೂರ್ನಮೆಂಟ್ ಆಡೋದು ಅಂತಂದರೆ ದೊಡ್ಡ ವಿಷಯ ಆವಾಗ ನಮ್ಮ ಏರಿಯಾದಲ್ಲಿ. ಆ ಮೈಕ್ ಸೌಂಡ್ ಕೇಳ್ತಾ ಇದ್ದರೆ ಒಂದು 10 ವರ್ಷ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹಿಂದೆ ಹೋದಂಗೆ ಅನಿಸುತ್ತೆ. ಆ್ಯಂಡ್ ನೀವು ಕೆಲವೊಬ್ರು ಹೇಳ್ಬೋದು, ಏನು ಬ್ರೋ ಯಾವಾಗಲೂ ಟೈಮ್ ಟ್ರಾವೆಲ್ ಅಂತಿರಲ್ಲ ಅಂತ. ನನಗೆ ಈ ಟೈಮ್ ಟ್ರಾವೆಲ್ ಅಂತ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದ್ರ ಮೇಲೆ ಸಿಕ್ಕಾಬಟ್ಟೆ ಇಂಟ್ರೆಸ್ಟು. ಇನ್ ಕೇಸ್ ಏನಾದರೂ ರಿಯಾಲಿಟಿಲಿ ಇದ್ದಿದ್ರೆ ಹೆಂಗಿರೋದು ಅಂತ ಸಮಟೈಮ್ಸ್ ಅನಿಸುತ್ತೆ. ಈಗ ಟೈಮ್ ನೋಡಿ, 5:20. ಪಾಪ ನಮ್ಮ ಏಮು ಇವಾಗ ಊಟ ಮಾಡ್ತಾ ಅವನೇ. ಸ್ವರ್ಗ ಸ್ವರ್ಗ ನೋಡಿ ಗೈಸ್, ಇವನ್ ಮೆನು ತೋರಿಸ್ತೀನಿ. ಮುದ್ದೆ, ಚಿಕನ್ನು, ಈರುಳ್ಳಿ, ನಿಂಬೆಹಣ್ಣು. ಮುದ್ದೆ ಹೆಂಗೆ ಗೊತ್ತಾ ಶಿವ, ಅದು ಹೊಟ್ಟೆ ಇಷ್ಟೈತಲ್ಲ, ಸ್ವಲ್ಪ ಟೈರ್ಡ್ ಆಗ್ಬಿಟ್ಟಿದ್ದೆ, ಸಡನ್ನಾಗಿ ಬಂದು ಕ್ಯಾಮ್ರಾ ಹಿಡ್ಬಿಟ್ಟ. ಹಾಯ್ ಗೈಸ್, ನೋಡಿದ್ರೆ ಗೊತ್ತಾಗ್ತೈತೆ ಹೆವಿ ಟೈರ್ಡ್ ಆಗ್ಬಿಟ್ಟಾನೆ, ಓಡಿ ಬಂದ ಹಂಗೆ ಊಟ ಮಾಡೋಕ್ಕೆ. ಇವತ್ತು ಸಂಡೇ ಆಗಿರೋದ್ರಿಂದ ಮನೆಯಲ್ಲಿ ಚಿಕನ್ ಸಾಂಬಾರು, ಮುದ್ದೆ, ಅನ್ನ ಎಲ್ಲ ಮಾಡಿದ್ರು, ಸಕ್ಕದಾಗಿತ್ತು. ಯೂಶ್ವಲಿ ನಮ್ಮಪ್ಪ ಸಾಂಬಾರನ್ನ ಒಂಥರ ಸ್ಟ್ರಾಂಗಾಗಿ ಖಾರವಾಗಿ ಮಾಡಿಬಿಡ್ತಾಯಿದ್ರು, ಬಟ್ ರೀಸೆಂಟಾಗಿ ಒಂಥರ ಸ್ಟೈಲ್ನ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಸಕ್ಕತ್ ಟೇಸ್ಟಿಯಾಗಿದೆ ಸಾಂಬಾರು, ಅದು ಹೆಂಗೆ ಅಂತ ಗೊತ್ತಿಲ್ಲ. ಅಪ್ಪ, ಇತ್ತೀಚೆಗೆ ನಿಂದು ಸಾಂಬಾರು ಟೇಸ್ಟು ಸಕ್ಕದಾಗಿದೆ, ಏನೋ ಒಂಥರ ಸ್ಟೈಲು ಚೇಂಜ್ ಮಾಡಿಬಿಟ್ಟಿದೆ, ಅದೇನು ರೀಸನ್ನು? ಅದು ಮೆಥಡ್ ಚೇಂಜ್ ಮಾಡಿದ್ದೀನಿ ಅದ್ರಲ್ಲಿ ಹೇಳಲ್ಲ. ಸೀಕ್ರೆಟಾ? ಏನಿಲ್ಲ ಗುರೋ, ಮಸಾಲೆ ಹಾಕೋ, ಮಸಾಲೆ ಹಾಕ್ತಾನಲ್ಲ ಮುಂಚೆ, ಅದನ್ನ ಸ್ವಲ್ಪ ಕಮ್ಮಿ ಹಾಕಿ ಟೇಸ್ಟ್ ಬರೋ ಥರ ರುಚಿಯಾಗಿ ಮಾಡ್ತೀನಿ. ಓಕೆ, ಅಂದರೆ ಮುಂಚೆ ಸ್ಟ್ರಾಂಗ್ ಆಗಿ ಮಾಡ್ತಾಯಿದ್ರು, ಲೈಟನ್ನು ಇವಾಗ ಒಂದು ಸ್ವಲ್ಪ ಮಸಾಲೆನಲ್ಲಿ ವೇರಿಯೇಷನ್ಸ್ ಮಾಡಿ ಚೇಂಜ್ ಮಾಡಿ ಮಾಡ್ತಾವ್ರೆ. ಕೀಪ್ ಇಟ್ ಅಪ್, ಹಿಂಗೆ ಮೇಂಟೈನ್ ಮಾಡೋ, ಸಕ್ಕದಾಗಿದೆ. ಅನ್ನ ಅಂತೆ ಭೂತಾಯಿನ ಮಗ ಅಯ್ಯೋ ಇದೆಯಲ್ಲ ಆ ಥರ ಮಚ್ಚ ಹಂಗೆ ಪೀಸು. ಆಮೇಲೆ ಓಕೆ ಗಾಯ್ಸ್, ಮಧ್ಯಾಹ್ನ ಸಿಕ್ಕಿದೋನು ನಿಮಗೆ. ಇವಾಗ ಟೈಮ್ ಬಂದು 7:20 ಆಗಿದೆ, ಇವಾಗ ಸಿಕ್ಕಿದ್ದೀನಿ. ಸೊ ಇಲ್ಲೇ ಹಂಗೆ ಅಂಗಡಿ ಹತ್ರ ಬಂದಿದ್ವಿ, ರವಿನೂ ಸಿಕ್ತ. ಈಗ ಪ್ಲ್ಯಾನ್ ಏನಪ್ಪ ಅಂತಂದರೆ, ತುಂಬ ದಿನ ಆಗಿತ್ತು ಲೋಕಲಲ್ಲಿ ಕಬಾಬ್ ತಿಂದು, ಈಗ ಲೋಕಲ್ ಗಾಡಿಗಳಿರ್ತಾವಲ್ಲ ಅಲ್ಲಿ ಕಬಾಬ್ ತಿಂದು ತುಂಬ ದಿನ ಆಗಿತ್ತು. ಸೊ ಈಗ ಅದಕ್ಕೆ ಹೋಗಿ ಕಬಾಬ್ ತಿನ್ನೋ ಪ್ಲ್ಯಾನು. ಬಟ್ ಏನಪ್ಪ ಅಂತಂದರೆ, ಟ್ವಿಸ್ಟು ಗಾಡಿ ಹತ್ರ ತಿನ್ನಲ್ಲ, ಅದನ್ನ ಪಾರ್ಸಲ್ ಕಟ್ಕೊಂಡೋಗಿ ಒಂದು ಕತ್ಲೆ ಇರೋ ಜಾಗದಲ್ಲಿ ತಿನ್ನೋ ಪ್ಲ್ಯಾನ್. ಅದೆಲ್ಲ ಮಾಡ್ತೀವಪ್ಪ, ನಾವೇನು ಭಯ ಪಡ್ತಲ್ಲ. ಹೌದಾ? ಓಕೆ, ಡನ್, ಬನ್ನಿ ಈಗ ಹೋಗೋಣ ಫಸ್ಟು. ಗೈಸ್, ಆ್ಯಕ್ಚುಲಿ ಗಾಡಿನಲ್ಲಿ ತಿನ್ನೋಣ ಅಂತ ಪ್ಲ್ಯಾನ್ ಇತ್ತು, ಬಟ್ ಗಾಡಿಗೆಲ್ಲ ಆ ಕಡೆ ಲಾಂಗ್ ಹೋಗ್ಬೇಕು, ಅಲ್ಲೆಲ್ಲ ಹೋದರೆ ಇವಾಗ ಟ್ರಾಫಿಕಲ್ಲೇ ಲಾಕ್ ಆಗಿಬಿಡ್ತೀವಿ. ಬಟ್ ಇಲ್ಲೊಂದು ಅಂಗಡಿ ಇದೆ ಹಿಂಡಳ್ಳಿನಲ್ಲಿ, ಕಬ್ಬಾಳಮ್ಮ ಕಬಾಬ್ ಸೆಂಟರ್ ಅಂತ. ಸೊ ಹೋಗ್ತಾ ಬರ್ತಾ ಬೋರ್ಡ್ ನೋಡ್ತಾ ಇದ್ದೆ, ಫೈನಲಿ ಇವತ್ತು ಇಲ್ಲಿ ಟ್ರೈ ಮಾಡೋಣ ಅಂತ ಕಬಾಬ್ ಹಾಕ್ಸ್ತಾ ಇದ್ದೀವಿ. 1.5 ಕೆಜಿ ಕಬಾಬ್ ರೆಡಿ ಆಗ್ತಾ ಇದೆ, ಅದಾದ ತಕ್ಷಣ ಪಾರ್ಸಲ್ ತೊಗೊಂಡು ಹೊರಡೋ ಪ್ಲ್ಯಾನ್.
ಓಕೆ ಗಾಯ್ಸ್, ಕಬಾಬ್ ತಗೊಂಡಿದ್ದಾಯ್ತು. ಈಗ ಬನ್ನಿ, ಈಗ ತಿನ್ನೋ ಜಾಗಕ್ಕೆ ಹೋಗೋಣ. ನಾನೇ ನಿನಗೆ ಕೊಡ್ತಾ ಇರೋದು ಗುರು, ಅವ್ರ ಅಂಗಡಿ ಬಂದಾರಲ್ಲ ನಿನಗೆ ಕೊಡ್ತಾ ಇರೋದು. ಓಕೆ ಗಾಯ್ಸ್, ನೋಡಿ ಫೈನಲಿ ಈ ಜಾಗಕ್ಕೆ ಬಂದಿದ್ದೀವಿ. ಇದು ಯಾವ ಜಾಗ ಅಂತಲೇ ಗೊತ್ತಿಲ್ಲ, ಸ್ವಲ್ಪ ಗಾಡಿ ಬೆಳಕು ಬೀಳ್ತಾ ಇದೆ, ಅದಕ್ಕೆ ಲೈಟ್ ಇದೆ. ಇಲ್ಲ ಅಂತಂದರೆ ಫುಲ್ಲು ಕತ್ಲೆ ಇರುತ್ತೆ. ಇಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ಕತ್ಲೆ ಇದೆ. ಸೊ ಈ ಹುಳಗಳೆಲ್ಲ ಕೂಗ್ತಾ ಇದೆ ನೋಡಿ. ಇಲ್ಲಿ ಈಗ ನಾವು ಕಬಾಬ್ ತಿನ್ನೋ ಸಾಹಸನ ಮಾಡ್ತಾ ಇದ್ದೀವಿ. ಓಕೆ ಗಾಯ್ಸ್, ಕಬಾಬು ಇಲ್ಲಿದೆ. ಕಬಾಬ್ ಜೊತೆಗೆ ಈರುಳ್ಳಿ ಕೊಟ್ಟಿದ್ದಾರೆ. ಈರುಳ್ಳಿ ಎಲ್ಲ ಬಿದೋಗ್ತಾ ಇದೆ. ಈರುಳ್ಳಿ ವೇಸ್ಟ್ ಆಗಿಬಿಟ್ರೆ ಭಾರಿ ಹೊಟ್ಟೆ ಹುರಿದೋಗ್ಬಿಡುತ್ತೆ. ಆಮೇಲೆ ಅಲ್ಲಿ ರೆಡ್ ಇದೆ ತಾನೇ, ರೆಕಾರ್ಡ್ ಆಗ್ತಾ ಇದೆಯಲ್ಲ. ಹ್ಞೂ, ರೆಕಾರ್ಡ್ ಆಗಿಲ್ಲ ಅಂದರೆ ಗೈಸ್ ಬನ್ನಿ, ರವಿ ಅವರ ಮನೆ ಮುಂದೆ ಸ್ಟ್ರೈಕ್ ಮಾಡೋಣ. ಆ್ಯಂಡ್ ಖಾರ ಚಟ್ನಿ ಕೊಟ್ಟಿದ್ದಾರೆ, ನಾನು ಯೂಶಲಿ ಅದನ್ನು ತಿನ್ನಲ್ಲ. ನೀನು ತಿಂತೇನ ಸಮಟೈಮ್ಸ್? ಓಕೆ ಕ್ಲೋಸ್ಗೆ ಬನ್ನಿ ನೋಡಿ, ನಮ್ಮ ಬಿಸಿ ಬಿಸಿ ಕಬಾಬ್ ಓಪನ್ ಮಾಡ್ತಾ ಇದ್ದೀವಿ. ವಾವ್, ಸಕ್ಕಾಗಿದೆ. ಮತ್ತು ಇದ್ರ ಮೇಲೆ ಈರುಳ್ಳಿ ಸುರಿಯೋಣ, ಬನ್ನಿ ಸುರಿಯೋಣ. ಇನ್ನು ಸುರಿಬೇಕು. ಓಕೆ ಬಿಸಾಕ ಅದನ್ನ, ಈಗ ಟೇಸ್ಟ್ ಮಾಡ್ತೀನಿ ಒಂದು. ಹಂಗೆ ಎತ್ಕೋ. ಫ್ಲೇವರು ನೀನು ರುಚಿ ಮಾಡ್ಬೇಕಾಗಿಲ್ಲ, ಅದು ಬಾಯಲ್ಲಿ ಇಟ್ಟ ತಕ್ಷಣ ಹಂಗೆ ಸ್ಪ್ರೆಡ್ ಆಗುತ್ತೆ. ನಿಜ ಅಂತೆ, ಮೊಬೈಲಲ್ಲಿ ಇಟ್ಕೊಂಡು ಬಿತ್ತು ಕವರ. ಸೂಪರ್ ಆಗಿದೆ ಗಾಯ್ಸ್. ಮಸಾಲ ಬಂದು ಒಂಥರ ನಾಟಿ ಸ್ಟೈಲಲ್ಲಿ ಹಾಕಿದ್ದಾರೆ, ಸಖತ್ ಫ್ಲೇವರ್ಫುಲ್ ಆಗಿದೆ. ಆಮೇಲೆ ಲಾಸ್ಟಲ್ಲಿ ಅವರು ಒಂದು ಸ್ವಲ್ಪ ಏನೋ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರು, ಅದ್ರ ಫ್ಲೇವರ್ ತುಂಬ ಚೆನ್ನಾಗಿದೆ. ನೈಸ್ ರವೆ, ನಿಂಗೆ ಕೊಡದೆ ನಾನೇ ಎಲ್ಲ ತಿನ್ಬಿಟ್ರೆ ಏನು ಮಾಡ್ತೀನಿ? ನೀನು ಚೆನ್ನಾಗಿರ. ಹೌದಾ, ಇಷ್ಟೊಳ್ಳೆ ಅವನು. ಇನ್ನು ಕ್ಯಾಮ್ರಾ ಮುಂದೆ ಮಾತ್ರ ಒಳ್ಳೆ, ಕ್ಯಾಮ್ರಾ ಹಿಂದೆ. ಅದೇ ಆಮೇಲೆ ಆಫ್ ಕ್ಯಾಮ್ರಾ ಏನೋ ನಂಗೆ ಕೊಟ್ಟೆ ಇಲ್ಲ ಹಂಗೆ ಹಂಗೆ ಅಂತ ಅಂದ್ಬಿಟ್ಟು ಇನ್ನೊಂದು ದಿವಸ ಕರೆದ್ರೆ ಬರಲ್ಲಲ್ಲ. ಬರಲ್ಲಲ್ಲ, ಬಂದ್ರೂ ಬರ್ತದೆ ರೋಡಲ್ಲಿ. ಹಂಗೆ ತಿನ್ಕೊಂಡು ಹೊರಟೆ, ಖಾಲಿ ಕವರ್ ಕೊಡ್ತೀನಿ. ಗಾಯ್ಸ್ ಸಕ್ಕಾಗಿದೆ ಟೇಸ್ಟು. ಹಿಂಡಳ್ಳಿ ಸೈಡ್ ಏನಾದ್ರು ಇದ್ದರೆ ನೀವು ಕಬಾಳಮ್ಮ ಕಬಾಬ್ ಸೆಂಟರ್ನ ಟ್ರೈ ಮಾಡಿ, ಸೂಪರ್. ಹೆಸರು ಇಷ್ಟ ಆಯಿತು, ಕಬಾಬು ಇಷ್ಟ ಆಯ್ತು ನನಗೆ. ನೋಡಿದವ್ರು ಯಾರೋ ಎಣ್ಣೆ ಹೊಡಿತಾವ್ರು ಇವರು ಇಲ್ಲಿ ಅಂತ ಅಂದ್ಕೊಂಡವ್ರೆ ಪಕ್ಕ. ನಾವು ಎಣ್ಣೆ ಹೊಡಿತಲ್ಲ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನಾವು ಕಬಾಬ್ ತಿಂತಾ ಇದೀವಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ಅಲ್ಲ ಹಿಂದೆ ಜೋಬಲ್ಲಿ ಇಟ್ಟಿರೋದು ಅದೇ ಬಾಟ್ಲೇನ? ಹ್ಞೂ, ಜೋಬಿ ಕಾಲ್ ಮಾಡ್ತಾನಂತೆ ನೋಡಿ. ಎಲ್ಲಿದೆ ಬಾಟ್ಲು? ಓ, ಬಚ್ಚಿಟ್ಬಿಟ್ಟು ಆಗಲೇ. ನಮ್ಮ ಎಲ್ಲ ಸ್ವಾಮಿ ಗೊತ್ತಿದೆ ನಾನು ಕುಡಿಯಲ್ಲ ಅಂತ. ಇದೊಂದು ನಾಯಿ ಇದೆ, ಅದು ಸ್ಮೆಲ್ ಹಿಡ್ಕೊಂಡು ಎಲ್ಲೋ ದೂರದಿಂದ ಬಂದ್ಬಿಟ್ಟೈತೆ ನೋಡಪ್ಪ. ತಿನ್ನು ತಿನ್ನು ತಿನ್ನು. ನಾಯಿಗಳಿರ್ಬೇಕು ಗೈಸ್, ನಾಯಿಗಳು ಇರಬೇಕು ಇಂಥ ಜಾಗದಲ್ಲಿ. ಅದನ್ನು ಚೆನ್ನಾಗಿ ಬೆಳೆಸ್ಬೇಕು ನಾವು, ಮುಳೆ ಅವೆಲ್ಲ ಹಾಕಿ. ಚೆನ್ನಾಗಿ ಫೋಟೋಸ್ ತೆಗ್ದಿಲ್ಲ ಅನ್ಕೋ, ಐತೆ ನಿನಗೆ ತಿನ್ನೋ ಒಂದು ಟೇಸ್ಟು. ಅಪ್ಪ ನೀನು ಇಲ್ಲಿಗೆ ಬಂದ್ಬಿಟ್ಟು ಬಾಯಿ ಹಾಕ್ಬಿಡ್ಬೇಡ, ನೀವು ಅಲ್ಲೇ ಇರೋ ಮುಳೆ ನಾವೇ ಕೊಡ್ತೀವಿ. ತಿನ್ನೋ ಬೇಗ, ತಿನ್ಬಿಟ್ಟು ಹೇಳೋ ಟೇಸ್ಟು. ಅಲ್ಲ ಗುರು, ನೀನು ಟೇಸ್ಟ್ ಗೀಸ್ ಹೇಳ್ಬೇಡ, ತಿನ್ಬಿಡು ಅಂದ್ರೆ ಎಲ್ಲ ತಿಂತೀನಿ. ಟೇಸ್ಟ್ ಗೀಸ್ ತಿನ್ಬಿಟ್ಟು ಸಿಂಪಲಾಗಿ ಹೇಳೋ ಗುರು, ನೀನೇನು ರಿವ್ಯೂ ಮಾಡಬೇಡ. ಆ್ಯಂಡ್ ತುಂಬ ಜನ ಹೇಳ್ತಾರೆ ಗಾಯ್ಸ್, ಎಲ್ಲ ತಲೆ ಆಯ್ತ ಇವನ್ನ ಅನ್ಬಾಕ್ಸ್ ಕರ್ನಾಟಕ ವಿಕ್ರಮ್ ಅವ್ರ ಥರ ಅವರೇ ಅಂತ ಹೇಳ್ತಾರೆ. ಬಟ್ ಏನು ಸತ್ಯ ಅಂತಂದರೆ, ನಾವು ಮೂರು ಜನ ಒಂದೇ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದಿದ್ದು, ಇವನು ನಾನು ಮತ್ತು ವಿಕ್ರಮ್ ಅವರು. ಅಲ್ಲಿ ಆಫೀಸಲ್ಲಿ ರೇಕ್ಸ್ ಅವ್ರು ಇವನ್ನ, ಅವ್ರ ತಮ್ಮ ಅವ್ರ ತಮ್ಮ ಅಂದ್ಬಿಟ್ಟು. ಈ ವಿಷಯ ವಿಕ್ರಮ್ ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ. ನಾಟಿ ಸ್ಟೈಲ್ ಹಂಗೆ ಮಾಡಿದ್ದಾರೆ. ಹ್ಞೂ, ಇದೊಂಥರ ಡಿಫ್ರೆಂಟ್ ಆಗಿದೆ ಅಂದರೆ ರೆಗ್ಯುಲರಾಗಿ ನಾವು ತಿನ್ನೋದಕ್ಕೂ ಇದಕ್ಕೂ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಚೆನ್ನಾಗಿದೆ. ಹ್ಞೂ. ಆ್ಯಂಡ್ ಈಗ ನಾಯಿ ನಿನ್ನ ಮೂಳೆ ತಿಂದಲ್ಲ, ನೀನು ಹೇಳಮ್ಮ ರಿವ್ಯೂ. ಇನ್ನೊಂದು ಹಾಕೋ, ಬಿಸಿದ್ರೆ ಹಾಕೋ ಹಾಕೋ. ಏ ಮೂಳೆ ಅನ್ನೋ ಒಂದು ಪೀಸ್ ಹಾಕಿ, ಅದನ್ನು ಚಿಕ್ಕದು ತೊಳ ಎಲ್ಲಿ ಕವರ್ ಮೇಲೆ ಹಾಕ್ತೀವಿ ಬಾ. ಏಯ್ ಕೈ ಕಚ್ಬಿಡುತ್ತಲ್ಲ, ಏಯ್ ಹುಷಾರು. ಓಕೆ, ಪೀಸೇ ಹಾಕ್ಬಿಟ್ಟಿದ್ದೀವಿ ಪಾಪ, ನಮಗೆ ಕಂಪ್ನಿ ಕೊಡೋಕೆ ಇಲ್ಲಿ ಇದೆ ಅಂತ. ಆಫ್ಟರ್ ಲಾಂಗ್ ಟೈಮ್ ಕಬಾಬ್ ತಿಂತಾರೋದಕ್ಕೂ ಬರ್ತಿದ್ದು ಅಲ್ಲ. ಒಂದು ಪೀಸ್ ತಿನ್ನು ಅಂತ ಹೇಳಿ ತಿನ್ಬಿಟ್ಟು ಆಮೇಲೆ ಕ್ಯಾಮ್ರಾ ತಿರ್ಸ್ಬಿಟ್ಟು ಇಟ್ಕೊಂಬಿಟ್ಟು ಇರೋ ಬರೋದೆಲ್ಲ ನೀನೇ ತಿಂತಾ ಇದೀಯ. ಯಾರೋ ಬರ್ತಾರ ಗುರು? ಇನ್ನೂ ಒಂದೇ ತಿಂದಿರೋದಿರೋ ಈ ರೋಡಲ್ಲೂ ಯಾರೋ ಬರ್ತಾರಾ? ಇಲ್ಲಿ ರೋಡ್ ಐತನಾ? ರೋಡ್ ಐತಾ? ಇಲ್ಲಿ ಕರೆಕ್ಟಾಗಿ ಇದೆ ಕ್ಯಾಮ್ರಾ ಮನೆಗೆ. ಎಲ್ಲ ರವಿ, ನಿನ್ಗಾದ್ರೂ ಒನ್ ಪೀಸ್ ಸಿಕ್ತು, ನಿನ್ನೇನಾದ್ರು ಫುಡ್ ರಿವ್ಯೂ ಕರ್ಕೊಳ್ಬೇಕು. ಪಾಪ ನಮ್ಮ ಏಮನ್ ಕೇಳು, ವಿಡಿಯೋ ಶೂಟ್ ಮಾಡೋ ಗಂಟ ಅವನು ಏನೂ ತಿನ್ನಂಗಿಲ್ಲ.
ಶೂಟ್ ಹೆಚ್ಚು ಕಮ್ಮಿ 40-50 ನಿಮಿಷ ಹಾಗೆ ಆಗುತ್ತೆ. ಅವ್ನ ಪಾಡು ಹಿಂಗಿರ್ಬೇಕು. ಸೇಮ್ ನಾನು ಹೇಮ ಇಬ್ರು ಒಂದೇನಾ? ನಾವೆಲ್ಲ ಕ್ಯಾಮ್ರಾಗೆ ಮೊಬೈಲ್ ಮುಂದೆ ನಿಂತ್ಕೊಳಲ್ಲ. ಮುಂದೆ ಫುಡ್ ಇದೆಯಾ ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ನಾವು. ಅದು ಖಾಲಿ ಮಾಡೋರು ಇದ್ದಾನೆ, ಅವನಿಗೂ ನೀನು ಪ್ರಿಫರೆನ್ಸ್ ಕೊಡಬೇಕು. ಗಾಯ್ಸ್ ಈ ನಾಯಿನ ಐ ಪಿ ಎಲ್ಗೆ ಹಾಕೋಬೋದು ಗಾಯ್ಸ್. ನಾನೊಂದು ಪೀಸ್ ನಿಂಗೆ ಹಾಕ್ತೆ, ಎಷ್ಟು ಸಕ್ಕದಾಗ ಕ್ಯಾಚ್ಕಿದ್ ಗೊತ್ತಾ ನೋಡಿ. ಕೈನ ಸುಮ್ಮನೆ ಅಂದರೆ ಹೆಂಗೆ ಮಾಡ್ತೆ ಈಗ ಗಾಯ್ಸ್? ಈಗ ನೋಡಿ ನೋಡಿ ಈಗ ಹೆಂಗೆ ಕ್ಯಾಚ್ ಹಿಡಿಯುತ್ತೆ. ಅಯ್ಯೋ ಇದು ಡ್ರಾಪ್ ಮಾಡ್ಬಿಡ್ತೇವೆ, ವಿಡಿಯೋ ಮಾಡೋಕೆ ಡ್ರಾಪ್ ಮಾಡಿದ್ಯಾ ನೀನು? ಎಂಥ ಪ್ಲೇಯರ್ ಇರ್ಬೇಕು ನೀನು? ಐ ಪಿ ಎಲ್ಗೆ ಹಾಕೋಣ, ಹಾಕೊಳ್ಳಲ್ಲ ನೀನು, ಕ್ಯಾನ್ಸಲ್. ಕಬಾಬ್ ಅಂಗಡಿ ಹತ್ರ ಹಾಕ್ತೀವಿ ಇರು, ನಿನ್ನ ಕ್ಯಾಚ್ ಪ್ರಾಕ್ಟೀಸ್ ಮಾಡು. ಗಾಯ್ಸ್ ಏಮು ನಾ ಬಿಟ್ಬಿಟ್ಟು ಹೋಗಿರೋದು, ಈ ವಿಡಿಯೋ ನೋಡಿದ ಮೇಲೆ ಅದೆಷ್ಟು ಉರ್ಕತನ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಕರ್ಕೊಂಡೋಗ್ತೀನಿ ಮಚ್ಚ, ಬೇಜಾರು ಮಾಡ್ಕೋಬೇಡ. ರವಿದು ಟ್ರೀಟು ಪೆಂಡಿಂಗ್ ಇದೆ, ಯಾವಾಗ ಕೊಡಿಸ್ತಾನೋ ಗೊತ್ತಿಲ್ಲ. ಯಾವಾಗ ಏನು ಟ್ರೀಟು ಅಪ್ಪ? ಟ್ರೀಟ್ ಕೊಡಿಸ್ಬೇಕಷ್ಟೇ, ರೀಸನ್ ಎಲ್ಲ ಕೇಳಬಾರ್ದು. ಏನು ಟ್ರೀಟ್ ಕೊಡಿಸ್ಬೇಕಂತ ಹೇಳು? ನಾನ್ ವೆಜ್ ಟ್ರೀಟು. ಬ್ಲಾಗಲ್ಲಿ ಬಂದಿದ್ದ ಖುಷಿಗೆ ಆಯಿತು, ಬಾ ರೀಸನ್ ತಾನೇ ಬೇಕು. ಬ್ಲಾಗಲ್ಲಿ ಬಂದಿದ್ದ ಖುಷಿಗೆ ಕೊಡಿಸು ಟ್ರೀಟು. ಬಾ ಇಲ್ಲ, ನಿನ್ನೆ ರಂಜಾನ್ ಬರ್ತಿದೆ, ಹಾಂ ಯಾರ ಮನೆಗೆ ಹೋಗೋಣ, ಹೋಗ್ಬಿಟ್ಟು ಅಲ್ಲೇ ಟ್ರೀಟ್ ಕೊಡಿಸ್ತೀನಿ. ಬಕಾಶ್ ಮನೆಗೆ ಹೋಗ್ಬಿಡೋಣ, ಹೋಗ್ಬಿಡೋಣ. ಬ್ಲಾಗ್ ಮಾಡ್ತಾರ, ಬೈತಾ ಇದೆಯಾ ನೋಡ್ಲಿ ಬಿಡ. ಅವನು ಒಂದಿನಕ್ಕಾದ್ರೂ ಮನೆಗೆ ಕರೆಯಲ್ಲ ಮದುವೆ ಆದಾಗಿಂದ. ಅವನು ಮದುವೆ ಆದ್ಮೇಲೆ ಎಲ್ಲ ಚೇಂಜ್ ಆಗ್ಬಿಡ್ತಾರೆ, ಬಟ್ ಆದರೂ ಈ ಸಲ ಕರೀತಾನೆ, ನೋಡೋಣ. ಹೋಗಿ ಬಿರಿಯಾನಿ ತಿನ್ನೋಣ. ಓಕೆ ಗಾಯ್ಸ್, ಕಬಾಬ್ ತಿನ್ಕೊಂಡು ಮನೆಗೆ ಬಂದಿದ್ದಾಯಿತು. ಸೊ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಮಾಡಿದ್ದು, ಬಟ್ ಯೂಶ್ವಲಿ ನೀವು ತುಂಬ ಜನ ಈ ಥರ ಮಾಡ್ಬೋದು. ಸೊ ನೋಡೋಣ, ಒಂದು ಚೇಂಜ್ ಇರಲಿ ಅಂತ ಮಾಡಿದ್ದೆ. ಅಂಗಡಿ ಹತ್ರನೇ ತಿಂತೀವಿ ಯೂಶ್ವಲಿ. ಸೊ ಒಂದು ಈ ಥರ ಜಾಗದಲ್ಲಿ ತಿನ್ನೋಣ ನೈಟ್ ಹೊತ್ತು ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ತಿಂದಿದ್ದು. ಸಖತ್ತಾಗಿತ್ತು, ಕಬಾಬ್ ಅಂತೂ ಸಖತ್ ಟೇಸ್ಟಿಯಾಗಿತ್ತು. ಸೊ ಇದಿಷ್ಟು ಇವತ್ತಿನ ಒಂದು ವ್ಲಾಗ್, ಹೋಪ್ಫುಲ್ಲಿ ಎಂಜಾಯ್ ಮಾಡಿದ್ರ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ವ್ಲಾಗಲ್ಲಿ ನಾಳೆ ಸಿಗ್ತೀನಿ. ಡೈಲಿ ಮಿಸ್ ಆಗದೆ ವ್ಲಾಗ್ಸ್ ಬರ್ತಾಯಿರುತ್ತೆ, ನೋಡ್ತಾ ಇರಿ. ನಿನ್ನೆ ವ್ಲಾಗ್ಸ್ ತುಂಬ ಜನ ನೋಡಿಲ್ಲ, ದಯವಿಟ್ಟು ಅದನ್ನು ನೋಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.